वेलकम टू कन्नड क्विज भंडारा चैनल। निम्म मोदलनेय प्रश्ने, हिंदू पुराणद प्रकार लवनिगे दशरथ एनागबेकु? ऑप्शन ए तंदे, ऑप्शन बी चिक्कप्पा, ऑप्शन सी मावा, ऑप्शन डी ताता। ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ತಾತ. ನಿಮ್ಮ ಎರಡನೆಯ ಪ್ರಶ್ನೆ, ಯೋಗಕ್ಕೆ ಸಂಬಂಧಿಸಿದಂತೆ ಪ್ರಾಣಾಯಾಮ ಎಂದರೇನು? ಆಪ್ಷನ್ ಎ ಜನನದ ನಿಯಂತ್ರಣ, ಆಪ್ಷನ್ ಬಿ ನಾಡಿ ಬಡಿತದ ನಿಯಂತ್ರಣ, ಆಪ್ಷನ್ ಸಿ ರಕ್ತದ ಒತ್ತಡದ ನಿಯಂತ್ರಣ, ಆಪ್ಷನ್ ಡಿ ಉಸಿರಾಟದ ನಿಯಂತ್ರಣ. ಸರಿಯಾದ ಉತ್ತರ ಆಪ್ಷನ್ ಡಿ ಉಸಿರಾಟದ ನಿಯಂತ್ರಣ. ನಿಮ್ಮ ಮೂರನೆಯ ಪ್ರಶ್ನೆ, ಇವುಗಳಲ್ಲಿ ಯಾವ ಕೀಟ ಗೂಡು ಕಟ್ಟಿಕೊಳ್ಳುವುದಿಲ್ಲ? ಆಪ್ಷನ್ ಎ ಜೇನುನೊಣ, ಆಪ್ಷನ್ ಬಿ ಇರುವೆ, ಆಪ್ಷನ್ ಸಿ ಗೆದ್ದಲು, ಆಪ್ಷನ್ ಡಿ ನೊಣ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನೊಣ. ನಿಮ್ಮ ನಾಲ್ಕನೆಯ ಪ್ರಶ್ನೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿವಸ ಮಹಾತ್ಮ ಗಾಂಧೀಜಿಯವರು ಎಲ್ಲಿದ್ದರು? ಆಪ್ಷನ್ ಎ ಬಾಂಬೆಯಲ್ಲಿ, ಆಪ್ಷನ್ ಬಿ ನವದೆಹಲಿಯಲ್ಲಿ, ಆಪ್ಷನ್ ಸಿ ಕೇರಳದಲ್ಲಿ, ಆಪ್ಷನ್ ಡಿ ಕಲ್ಕತ್ತಾದಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಕತ್ತಾದಲ್ಲಿ. ನಿಮ್ಮ ಐದನೆಯ ಪ್ರಶ್ನೆ, ನಾಲ್ಕು ವಾರಗಳಲ್ಲಿ ಒಟ್ಟು ಎಷ್ಟು ದಿನಗಳಿರುತ್ತದೆ? ಆಪ್ಷನ್ ಎ 40 ದಿನಗಳು, ಆಪ್ಷನ್ ಬಿ 30 ದಿನಗಳು, ಆಪ್ಷನ್ ಸಿ 20 ದಿನಗಳು, ಆಪ್ಷನ್ ಡಿ 28 ದಿನಗಳು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ 28 ದಿನಗಳು. ನಿಮ್ಮ ಆರನೆಯ ಪ್ರಶ್ನೆ, ಮಹಾಭಾರತದ ಪ್ರಕಾರ ಪಗಡೆಯಾಟದಲ್ಲಿ ಕೌರವರ ಎದುರು ಸೋತ ಪಾಂಡವ ಯಾರು? ಆಪ್ಷನ್ ಎ ಭೀಮ, ಆಪ್ಷನ್ ಬಿ ಸಹದೇವ, ಆಪ್ಷನ್ ಸಿ ನಕುಲ, ಆಪ್ಷನ್ ಡಿ ಯುಧಿಷ್ಠಿರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಯುಧಿಷ್ಠಿರ. ನಿಮ್ಮ ಏಳನೆಯ ಪ್ರಶ್ನೆ, ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಆಪ್ಷನ್ ಎ ಎಸ್ ರಮಾದೇವಿ, ಆಪ್ಷನ್ ಬಿ ಕಿರಣ್ ಬೇಡಿ, ಆಪ್ಷನ್ ಸಿ ಸರೋಜಿನಿ ನಾಯ್ಡು, ಆಪ್ಷನ್ ಡಿ ವಿದ್ಯಾಮೂರ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ಎಸ್ ರಮಾದೇವಿ. ನಿಮ್ಮ ಎಂಟನೆಯ ಪ್ರಶ್ನೆ, ಯಾವ ವಾಹನಗಳಲ್ಲಿ ಸಾಮಾನ್ಯವಾಗಿ ದರ್ಪಣ ರೂಪಾಕ್ಷರಗಳನ್ನು ಕಾಣುವಿರಿ? ಆಪ್ಷನ್ ಎ ಆಂಬ್ಯುಲೆನ್ಸ್ನಲ್ಲಿ, ಆಪ್ಷನ್ ಬಿ ಪೊಲೀಸ್ ಜೀಪ್ನಲ್ಲಿ, ಆಪ್ಷನ್ ಸಿ ರಿಕ್ಷಾದಲ್ಲಿ, ಆಪ್ಷನ್ ಡಿ ಬೈಕ್ನಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಎ ಆಂಬ್ಯುಲೆನ್ಸ್ನಲ್ಲಿ. ನಿಮ್ಮ ಒಂಬತ್ತನೆಯ ಪ್ರಶ್ನೆ, ಇವುಗಳಲ್ಲಿ ಯಾವುದು ಆಹಾರ ಸೇವನೆಗಾಗಿ ಬಳಸಲಾಗುತ್ತದೆ? ಆಪ್ಷನ್ ಎ ಚಾಪ್ಸ್ಟಿಕ್, ಆಪ್ಷನ್ ಬಿ ಲಿಪ್ಸ್ಟಿಕ್, ಆಪ್ಷನ್ ಸಿ ಜಾಯ್ಸ್ಟಿಕ್, ಆಪ್ಷನ್ ಡಿ ಮ್ಯಾಸ್ಟಿಕ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಚಾಪ್ಸ್ಟಿಕ್. ನಿಮ್ಮ ಹತ್ತನೆಯ ಪ್ರಶ್ನೆ, 1834
ಬ್ರಿಟಿಷರು ವಶಪಡಿಸಿಕೊಳ್ಳುವ ಮೊದಲು ಕೊಡಗನ್ನು ಆಳಿದ ದೊರೆ ಯಾರು? ಆಪ್ಷನ್ ಎ ವೆಂಕಟಪ್ಪ, ಆಪ್ಷನ್ ಬಿ ಚಿಕ್ಕವೀರಪ್ಪ, ಆಪ್ಷನ್ ಸಿ ದೊಡ್ಡವೀರಪ್ಪ, ಆಪ್ಷನ್ ಡಿ ಚಿಕ್ಕವೀರ ರಾಜೇಂದ್ರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಕ್ಕವೀರ ರಾಜೇಂದ್ರ. ನಿಮ್ಮ 11ನೆಯ ಪ್ರಶ್ನೆ, ಭಾರತರತ್ನ ಪ್ರಶಸ್ತಿ ವಿಜೇತ ಜೆ ಆರ್ ಡಿ ಟಾಟಾ ಯಾವ ದೇಶದ ಸೈನ್ಯದಲ್ಲಿ 1 ವರ್ಷ ಸೇವೆ ಸಲ್ಲಿಸಿದ್ದರು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಫ್ರಾನ್ಸ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಫ್ರಾನ್ಸ್. ನಿಮ್ಮ 12ನೆಯ ಪ್ರಶ್ನೆ, ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಲ್ಲಿ ಜನಿಸಿದ ವಚನಕಾರರು ಯಾರು? ಆಪ್ಷನ್ ಎ ಅಲ್ಲಮಪ್ರಭು, ಆಪ್ಷನ್ ಬಿ ಬಸವಣ್ಣ, ಆಪ್ಷನ್ ಸಿ ಅಕ್ಕ ಮಹಾದೇವಿ, ಆಪ್ಷನ್ ಡಿ ಜೇಡರ ದಾಸಿಮಯ್ಯ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಲಮ್ಮ ಪ್ರಭು. ನಿಮ್ಮ 13ನೆಯ ಪ್ರಶ್ನೆ, ಇವುಗಳಲ್ಲಿ ಯಾವುದು ರಾಜರ ನೆಲೆ ಎಂಬ ಅರ್ಥವನ್ನು ಕೊಡುತ್ತದೆ? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಬಿಹಾರ್, ಆಪ್ಷನ್ ಡಿ ರಾಜಸ್ಥಾನ್. ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ. ನಿಮ್ಮ 14ನೆಯ ಪ್ರಶ್ನೆ, ಮೊಟ್ಟೆಯ ಹೊರಪದರವನ್ನು ಸೇವಿಸಿದರೆ ಏನಾಗುತ್ತದೆ? ಆಪ್ಷನ್ ಎ ಕ್ಯಾನ್ಸರ್ ಉಂಟಾಗುತ್ತದೆ, ಆಪ್ಷನ್ ಬಿ ಹಾರ್ಟ್ ಅಟ್ಯಾಕ್ ಆಗುತ್ತದೆ, ಆಪ್ಷನ್ ಸಿ ಕಿಡ್ನಿ ಫೇಲ್ ಆಗುತ್ತದೆ, ಆಪ್ಷನ್ ಡಿ ಏನೂ ಆಗುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಏನೂ ಆಗುವುದಿಲ್ಲ. ನಿಮ್ಮ 15ನೆಯ ಪ್ರಶ್ನೆ, ರಾಣಿ ಅಬ್ಬಕ್ಕ ಆಳುತ್ತಿದ್ದ ಉಳ್ಳಾಲ ಯಾವ ಕಡಲ ದಂಡೆಯಲ್ಲಿದೆ? ಆಪ್ಷನ್ ಎ ಕಪ್ಪು ಸಮುದ್ರ, ಆಪ್ಷನ್ ಬಿ ಹಿಂದೂ ಮಹಾಸಾಗರ, ಆಪ್ಷನ್ ಸಿ ಬಂಗಾಳಕೊಲ್ಲಿ, ಆಪ್ಷನ್ ಡಿ ಅರಬ್ಬಿ ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಡಿ ಅರಬ್ಬಿ ಸಮುದ್ರ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಈಗಲೇ ಪ್ರೆಸ್ ಮಾಡಿ.